ಏಯ್, ಏನಾಯ್ತು? ಯಾಕೆ ನಗ್ತಾ ಇದ್ದೀರಾ? ಓ, ನಾನು ಕೇಳಿಸಿದ ಆಡಿಯೋ ಕೇಳಿ ತಲೆ ತಿರುಗ್ತಾ ಇದ್ದೀಯಾ? ತಲೆ ತಿರುಗ್ತಾ ಇರೋದು ನನಗಲ್ಲ, ನಿನಗೆ. ನನ್ನೇನು ಬುದ್ಧು ಅನ್ಕೊಂಡಿದ್ಯಾ? ಈ ಗಿಮಿಕ್ನೆಲ್ಲ ಅಜ್ಜಿ ಹತ್ರ ಇಟ್ಕೋ, ಅವ್ರು ಇದನ್ನೆಲ್ಲ ನಂಬೋದು, ನಾನಲ್ಲ. ಆಫ್ಟರ್ ಆಲ್, ಒಂದು ಆಡಿಯೋ ಕ್ಲಿಪ್ ಇಟ್ಕೊಂಡು ನನ್ನ ಮನೆಯಲ್ಲಿ ನನ್ನನ್ನು ಅಪರಾಧಿ ಮಾಡೋದಕ್ಕೆ ಹೊರಟಿದ್ಯಾ? ಅದು ಯಾವತ್ತೂ ನಿನ್ನಿಂದ ಸಾಧ್ಯ ಇಲ್ಲ. ಹೇ, ಇದು ನಿಮ್ಮದೇ ವಾಯ್ಸ್. ಇದನ್ನು ಕೇಳಿದ್ರೆ ನಿಮ್ಮ ಗಂಡ ನಿಮ್ಮ ಕತ್ತಿ ಹಿಡಿದು ಮನೆಯಿಂದ ಆಚೆ ತಳ್ತಾನೆ, ಮನೆಯವರೆಲ್ಲ ನಿಮ್ಮನ್ನು ದ್ವೇಷಿಸ್ತಾರೆ. ಏನೂ ಆಗಲ್ಲ, ಇವತ್ತು ಮಿಮಿಕ್ರಿ ಆರ್ಟಿಸ್ಟ್ಗಳು ಬೇಕಾದಷ್ಟು ಜನ ಸಿಗ್ತಾರೆ. ಈ ವಾಯ್ಸನ್ನು ಮಿಮಿಕ್ರಿ ಆರ್ಟಿಸ್ಟ್ಗಳು ಬೇರೆ ವಾಯ್ಸಲ್ಲಿ ಮಾತಾಡಿರ್ಬೋದು, ಆದರೆ ಇದನ್ನು ಫೋರೆನ್ಸಿಕ್ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ಇದು ನಿಮ್ಮ ವಾಯ್ಸು ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ನಿನ್ನ ಮಾತನ್ನ ಕೇಳಿ ನಗಬೇಕೋ ಬಿಡಬೇಕೋ ಒಂದೂ ಗೊತ್ತಾಗ್ತಿಲ್ಲ. ನೀನ್ ಏನೇ ಮಾಡಿದ್ರು ಈ ವಿಷಯದಲ್ಲಿ ನನ್ನ ಸಿಕ್ಕಾಕ್ಸೋದಕ್ಕೆ ಆಗೋದಿಲ್ಲ. ಈ ನಿನ್ನ ರೆಕಾರ್ಡಿಂಗ್ನ ಹಿಡ್ಕೊಂಡು ನಮ್ಮ ಮನೆಯವರು ಯಾರ ವಾಯ್ಸ್ನ ಟೆಸ್ಟ್ ಮಾಡಿಸೋದಕ್ಕೆ ಹೋಗಲ್ಲ. ಒಂದು ವೇಳೆ ನೀನವ್ರಿಗೆ ಫೋರ್ಸ್ ಮಾಡಿ ಈ ವಾಯ್ಸ್ನ ಟೆಸ್ಟ್ ಮಾಡಿಸ್ಲೇಬೇಕು ಅಂತಂದ್ರು ಏನು ಪ್ರಯೋಜನ ಆಗಲ್ಲ. ಯಾಕೆ ಗೊತ್ತಾ? ನನ್ನ ನಾಲ್ಕು ಹನಿ ಕಣ್ಣೀರಿಗಿರೋ ಬೆಲೆ ಪವರ್ ನಿನ್ನ ಆಡಿಯೋ ರೆಕಾರ್ಡಿಂಗ್. ಹೆಣ್ಣಿನ ಕಣ್ಣೀರಿಗೆ ಭಗವಂತನೇ ಬರ್ತಾನೆ ಅಂತದ್ರಲ್ಲಿ ಈ ನಿನ್ನ ಆಡಿಯೋ ಟುಸ್ಪಟಾಕಿ ಆಗದೆ ಇರುತ್ತ? ಇಷ್ಟು ದಿನ ನೀನು ಭ್ರಮೆಯಲ್ಲಿದ್ದೆ, ನನ್ನನ್ನು ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಆದರೆ ಈಗ ಆ ನಿನ್ನ ಭ್ರಮೆಯನ್ನ ನಾನು ಕಳಿಸ್ತೀನಿ. ಅಣ್ಣ, ಏನು ಯೋಚನೆ ಮಾಡ್ತಿದ್ಯೋ ನೋಡು. ಧನ್ಯವ್ರು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇದೆ ಇರು. ಇಲ್ಲ ಗುರು, ನನಗೆ ಆ ತಾಳ್ಮೆನೂ ಇಲ್ಲ. ಧನ್ಯ ಅಂತ ಒಳ್ಳೆ ಮನಸ್ಸಿರೋರಿಗೆ ಗಂಡ ಅನ್ನಿಸ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲ. ಈಗ ಅವ್ರು ಸಿಕ್ಕಿದ್ರು ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಹೋಗ್ಲು? ಯಾಕಂಗಂತೀಯ ಅಣ್ಣ? ನೋಡು, ನೀನು ಅಂತ ದೊಡ್ಡ ತಪ್ಪು ಮಾಡಿಲ್ಲ, ಸುಮ್ಮನೆ ಯಾಕೆ ಗಿಲ್ಟ್ ಫೀಲ್ ಮಾಡ್ತೀಯಾ?